ಈ ವಿಡಿಯೋದಲ್ಲಿ ಈ ಥರ 3D ವಿಡಿಯೋನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವು ಕೂಡ ನಿಮ್ಮ ಫೋಟೋನ ಯೂಸ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲೇ ಈ ಥರ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಬರೀ 2 ಸ್ಟೆಪ್ಪಲ್ಲಿ ಈ ಥರ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. 1 ಸ್ಟೆಪ್ಪಲ್ಲಿ XML ಫೈಲ್ನ ಆ್ಯಡ್ ಮಾಡಬೇಕು, 2 ಸ್ಟೆಪ್ಪಲ್ಲಿ ನಿಮ್ಮ ಫೋಟೋನ ಆ್ಯಡ್ ಮಾಡಬೇಕು. ಹೇಗೆ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೆ ನೋಡಿ. ಚಾನೆಲ್ಗೆ ಹೊಸದಾಗಿ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ಕನ್ನಡದಲ್ಲಿ ಫೋಟೋ ಎಡಿಟಿಂಗ್ ಮತ್ತು ವಿಡಿಯೋ ಎಡಿಟಿಂಗ್ನ ನೀವು ನೋಡ್ಬೋದು. ವಿಡಿಯೋನ ಈಗಲೇ ಲೈಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಎಡಿಟ್ ಮಾಡೋದಕ್ಕೋಸ್ಕರ ನಾನು ಅಲೈಟ್ ಮೋಷನ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಆ್ಯಪ್ ಇಲ್ಲ ಅಂದರೆ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಥರದೊಂದು ಲಿಂಕ್ನ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲೊಂದು ಲಿಂಕ್ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಮತ್ತು XML ಫೈಲ್ ಡೌನ್ಲೋಡ್ ಲಿಂಕ್ನ ಕೊಟ್ಟಿರ್ತೀನಿ, ಅದು ಎರಡನ್ನೂ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ ಈ ಅಪ್ಲಿಕೇಶನಲ್ಲಿ XML ಫೈಲ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡೋದಕ್ಕೋಸ್ಕರ ಈ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ಟೆಂಪ್ಲೇಟ್ಸ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮೇಲ್ಗಡೆನೆ ಅಪ್ಲೋಡ್ XML ಫೈಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡಿರೋ ಫೈಲ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ಟೆಂಪ್ಲೇಟ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೆಕ್ಸ್ಟ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ಕಂಟಿನ್ಯೂ ಟು ಟೈಮ್ ಲೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಫೈನಲ್ ಆಗಿ ಈ ಥರ ಟೆಂಪ್ಲೇಟು ಓಪನ್ ಆಗುತ್ತೆ. ಇದಿಷ್ಟು ಫಸ್ಟ್ ಸ್ಟೆಪ್. ಇನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ ಫೋಟೋನ ಆ್ಯಡ್ ಮಾಡಬೇಕು. ಫೋಟೋನ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಫೋಟೋದಲ್ಲಿರೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಬೇಕಾಗುತ್ತೆ. ಬರೀ ಒಂದೇ ಕ್ಲಿಕ್ಕಲ್ಲಿ ಫೋಟೋದಲ್ಲಿರೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಬೋದು. ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಆ ವಿಡಿಯೋನ ನೋಡಿಕೊಂಡು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಡಾಕ್ಟರ್ ಬ್ರೋ ಫೋಟೋನ ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ಈ ಥರ ಸುಮಾರು ಲೇಯರ್ಗಳಿರುತ್ತೆ. ನಿಮ್ಮ ಫೋಟೋನ ಆ್ಯಡ್ ಮಾಡೋದಕ್ಕೋಸ್ಕರ ಡಾಕ್ಟರ್ ಬ್ರೋ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಈಗ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರದೊಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮತ್ತೆ ಇದೇ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ವಿಡಿಯೋನ ಪ್ಲೇ ಮಾಡಿ ನೋಡಿದ್ರೆ ಈ ಥರ ಲೈನ್ಗಳು ಮಾತ್ರ ಮೂವ್ ಆಗುತ್ತೆ. ಇದನ್ನು ಸರಿ ಮಾಡೋದಕ್ಕೋಸ್ಕರ ಲಾಸ್ಟಲ್ಲಿ ಈ ಥರದೊಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ವಿಡಿಯೋ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ವಿಡಿಯೋ ರೆಡಿ ಆಗುತ್ತೆ. ಇದನ್ನು ಸೇವ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ. ಲೈಕ್ ಮಾಡಿದ್ದೀರಾ ಅಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಈ ವಿಡಿಯೋನ ಸೇವ್ ಮಾಡೋದಕ್ಕೆ ಮೇಲ್ಗಡೆ ಆರೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಬೋದು. ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕನ್ನಡದಲ್ಲಿ ನೀವು ವಿಡಿಯೋ ಎಡಿಟಿಂಗ್ನ ನೋಡ್ಬೋದು.